ಕಷ್ಟು ಹಣ್ಣಿಂಗ್ಲ ಬಳ್ಕೋಬಹುದು, ಯಾವ್ದೋ ಸ್ಕೆಚ್ ಪೆನ್, ಜೆಲ್ ಪೆನ್, ಇಂಕ್ ಪೆನ್, ಪೆನ್, ಪೆನ್ಸಿಲ್ ಮಾರ್ಕರ್ ಬರಿಬಹುದು, ಪುನಃಸ್ಬಹುದು, ವೆಟ್ನ ತೊಳಿ ಮೇಡಮ್. ಸೊ ಬೇಡವಾರ ಮನೆ ಹೊಟ್ಟೋಗುತ್ತೆ, ಬಟ್ ಅನ್ನ ರಿಮೂವ್ ಮಾಡ್ಕೊಳ್ಳೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಸಿಕ್ತು, ರೀರೈಟಬಲ್ ಬುಕ್ಸ್ ಅಂತ ಹೇಳಿ. ಸೊ ಬರೆದ್ಬಿಟ್ಟು ಮತ್ತೆ ಅಳಿಸ್ಬೋದು, ಮತ್ತೆ ಬರೀಬೋದು ಅಂತ. ಇದು ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಅವರೊಂದು ಡೆಮೋ ತೋರಿಸ್ತಾರೆ ಯಾವ ರೀತಿ ಅಂತ. ರೀಯೂಸ್ ಬುಕ್ಸ್ ಅಂತ, ರೀರೈಟಬಲ್ ಬುಕ್ಸ್ ಅಂತ, ಪುನಃ ಪುನಃ ಬರೆದು ಅಳಿಸುವಂತ ಪುಸ್ತಕಗಳು. ಫಸ್ಟ್ ನಿಮ್ಗೆ ಮಾತೃಭಾಷೆ ಇದೆ ಕಾರಣ ನೋಡಿ, ಯಾವುದೇ ನಾರ್ಮಲ್ ಸ್ಕೆಚ್ ಪೆನ್, 2 ವರ್ಷ ಮಕ್ಕಳು, 4 ವರ್ಷ ಮಕ್ಕಳು, ಯಾವುದೇ ನಾರ್ಮಲ್ ಸ್ಕೆಚ್ ಪೆನ್, ಜೆಲ್ ಪೆನ್, ಇಂಕ್ ಪೆನ್, ಸ್ಟಿಕ್ ಪೆನ್, ಪೆನ್ಸಿಲ್ನ ಯೂಸ್ ಮಾಡಿ. ಓಕೆ, ಎಕ್ಸೆಪ್ಟ್ ಬಾಲ್ ಪೆನ್, ಬಾಲ್ ಪೆನ್ ಯೂಸ್ ಮಾಡಿ. ಮೇಡಮ್, ನಾರ್ಮಲ್ ಪೆನ್ ಸ್ವಲ್ಪ ಒದ್ದೆ ಮಾಡಬೇಕು, ವೆಟ್ ಕ್ಲಾತ್ ಯೂಸ್ ಮಾಡಿ. ಸೊ ಬೇಡವಾರ ಮನೆ ಮನೆ ಬಟ್ಟೆ. ಓಕೆ, ಅದೇ ಥರ ನಮಗೆ ಇಂಗ್ಲೀಷ್ ಬೇಕಂದ್ರೆ ಇಂಗ್ಲೀಷ್ ಇದೆ, ಆಲ್ಫಾಬೆಟ್ಸ್ ಬಿಗ್ ಮತ್ತು ಸ್ಮಾಲ್ 2 ಒಂದರಲ್ಲಿ ಇದೆ. ಇದು ಕೂಡ ಹಾಗೆ ಮೇಡಮ್, ಬರೀಬೋದು, ಅಳಿಸ್ಬೋದು. ಯಾವುದೋ ಸ್ಕೆಚ್ ಪೆನ್, ಜೆಲ್ ಪೆನ್, ಇಂಕ್ ಪೆನ್, ಪೆನ್ಸಿಲ್ನ ಬಳಸಿ. ಮತ್ತೆ ಪೇಪರ್ ಕೂಡ ಹರಿಯಲ್ಲ, ನಾನ್ ಟೆರಿಬಲ್ ಪೇಪರ್. ಓಕೆ, ಬಟ್ಟೆ ತೊಳೆ ಮೇಡಮ್, ಬೇಡವಾರ ಮನೆ ಹೊಟ್ಟೋಗುತ್ತೆ. ಬಟ್ಟೆಯಿಂದ ರಿಮೂವ್ ಮಾಡ್ಕೊಳ್ಳೋದು, ಡ್ರಾಯಿಂಗ್ ಬೇಕಂದ್ರೆ ಡ್ರಾಯಿಂಗ್ ಇದೆ. ಇದು ಕೂಡ ಹಾಗೆ ಮೇಡಮ್. ಸೊ ಸ್ಕೆಚ್ ಪೆನ್, ಜೆಲ್ ಪೆನ್, ಇಂಕ್ ಪೆನ್, ಸ್ಟಿಕ್ ಪೆನ್, ಪೆನ್ಸಿಲ್ ಮಾರ್ಕರ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಓಕೆ, ನೀವು ಬರೆದು 1 ಅವರ್ ಬಿಡಿ, 2 ಅವರ್ಸ್ ಬಿಟ್ಟು ಕೂಡ ಅಳಿಸ್ಬೋದು, 2 ಅವರ್ಸ್, 1 ವೀಕ್, 1 ಮಂತ್ ಕೂಡ ಅಳಿಸ್ಬೋದು. ಓಕೆ, ಹೌದು, 1 ಮಂತ್ ಬಿಟ್ಟು ಕೂಡ ಅಳಿಸ್ಬೋದು. ಬರೀ 4 ಲೈನ್ ಬೇಕಂದ್ರೆ 4 ಲೈನ್ ಇದೆ. ಇದು ಕೂಡ ಸೇಮ್, ಕಸ್ಟು ಹಣ್ಣಿಂಗ್ಲ ಬರ್ಕೋಬಹುದು. ಯಾವ್ದು ಸ್ಕೆಚ್ ಪೆನ್, ಜೆಲ್ ಪೆನ್, ಇಂಕ್ ಪೆನ್, ಪೆನ್, ಪೆನ್ಸಿಲ್ ಮಾರ್ಕರ್ ಬರೀಬಹುದು, ಪುನಃ ಹಾಸ್ಬೋದು, ವೆಟ್ ತೊಳಿ ಮೇಡಮ್. ಸೊ ಬೇಡವಾರ ಮನೆ ಹೊಟ್ಟೋಗುತ್ತೆ, ಬಟ್ಟನ್ನ ರಿಮೂವ್ ಮಾಡ್ಕೊಳ್ಳೋದು. ಕೈಯಲ್ಲಿ ಉಜ್ಜಿದ್ರೆ ಹೋಗಲ್ಲ? ಏನಾಗಲ್ಲ ಮೇಡಮ್, ನೋಡಿ, ಕೈಯಲ್ಲಿ ಉಜ್ಜಿದ್ರೆ ಹೋಗಲ್ವಾ? ಇಲ್ಲ, ಹೋಗಲ್ಲ ನೋಡಿ. ಬಟ್ಟನ್ನ ಅರೇಂಜ್ ಮಾಡ್ಕೋದು, ಬಟ್ಟೆ ತೊಳೆ ರಬ್ ಮಾಡಿ ಹೊಟ್ಟೋಗುತ್ತೆ. ಓಕೆ, ಅದೇ ಥರ ಮೇಡಮ್, ಲೈನ್ಸ್ ಬೇಕಂದ್ರೆ ಲೈನ್ಸ್ ಇದೆ. ಇದು ಹೈಸ್ಕೂಲ್ ಮಕ್ಕಳು, ಪಿ ಯು ಸಿ ಮಕ್ಕಳು, ಡಿಗ್ರಿ ಮಕ್ಕಳು, ಆಫೀಸ್ ವರ್ಕು, ಬ್ಯಾಂಕ್ ವರ್ಕು, ರಫ್ ವರ್ಕು, ಎಲ್ಲ ಮಕ್ಕಳು ಕೂಡ ಇದು ಮಾಡ್ಕೋದು. ಯಾವುದೋ ಸ್ಕೆಚ್ ಪೆನ್, ಜೆಲ್ ಪೆನ್ ಯೂಸ್ ಮಾಡಿ. ಓಕೆ ನೋಡಿ, ಮ್ಯಾಚ್ ಬೇಕಂದ್ರೆ ಮ್ಯಾಚ್ ಇದೆ. 2 ವರ್ಷ ಮಕ್ಕಳಿಂದ 8 ವರ್ಷ ಮಕ್ಕಳು ಯೂಸ್ ಮಾಡ್ಬೋದು. ಅಡಿಷನ್ ಇದೆ, ಸಬ್ಟ್ರಾಕ್ಷನ್ ಇದೆ, ಮಲ್ಟಿಪ್ಲಿಕೇಶನ್, ಡಿವಿಜನ್, ಟೇಬಲ್ಸ್, ನಂಬರ್ಸ್, ಇದು ಕೂಡ ಸೇಮ್ ಬರೀಬೋದು. ಮತ್ತೆ ಮತ್ತೆ ಹಸ್ಬಿಡೋ ನೀವು. ಅದ್ರ ಕಸು ಬೇಕಂದ್ರೆ ಕಸು ಇದೆ, 6 ವರ್ಷ, 7 ವರ್ಷ, 8 ವರ್ಷ ಮಕ್ಕಳಿಗೆ ಕಸು ಹಣ್ಣಿ. ಸಿಂಥೆಟಿಕ್ ಪೇಪರ್, 4 NGSM, ಡಬಲ್ ಕೋಟೆಡ್ ಡಮ್ಮಿ ಪೇಪರ್, ನಾಟ್ ಟೆರಿಬಲ್ ಪೇಪರ್, 100 ರೂಪಾಯಿ ಮೇಡಮ್. ಇದು 300 ರೂಪಾಯಿ ಇದೆ, ಡಿಸ್ಕೌಂಟ್ ಆಗಿ 100 ರೂಪಾಯಿ. ಸಿಂಥೆಟಿಕ್ ಮೇಡಮ್, ಹಿಂದಿ ಬೇಕಂದ್ರೆ ಹಿಂದಿ ಇದೆ, 6 ವರ್ಷ, 7 ವರ್ಷ, 8 ವರ್ಷ ಮಕ್ಕಳು ಹಿಂದಿ ಮೇಡಮ್. ಈ ಪೇಪರ್ ಬಂದ್ಬಿಟ್ಟು ಸಿಂಥೆಟಿಕ್ ಪೇಪರ್, 4 NGSM, ಡಬಲ್ ಕೋಟೆಡ್, ನಾಟ್ ಟೆರಿಬಲ್ ಪೇಪರ್ ಕೂಡ ಇದೆ. ಲಾಸ್ಟ್ ಏಜ್ ಆಗಿ ಯಾವುದೇ ನಾರ್ಮಲ್ ಸ್ಕೆಚ್ ಪೆನ್, ಜೆಲ್ ಪೆನ್, ಇಂಕ್ ಪೆನ್, ಸ್ಟಿಕ್ ಪೆನ್, ಪೆನ್ಸಿಲ್ ಯೂಸ್ ಮಾಡ್ಬೋದು. ಜೆಲ್ ಪೆನ್ ಯೂಸ್ ಮಾಡಿ, ಪೆನ್ಸಿಲ್ ಯೂಸ್ ಮಾಡಿ ನೋಡಿ. ಹಾ, ಈ ತರ ಬಂದ್ಬಿಟ್ಟು ಇದಾಗುತ್ತೆ ಮೇಡಮ್. ಇದು ಓಕೆನಾ? ಒಂದು 2-3 ಸೆಕೆಂಡ್ ಬಿಟ್ಟು ಇದು ಮಾಡಿ ಏನಾಗಲ್ಲ, ಬಟನ್ ಅರೇಂಜ್ ಮಾಡಿ ಹೊಟ್ಟೋಗುತ್ತೆ. ಆಕ್ಚುಲಿ ಬಂದ್ರೆ 300 ರೂಪಾಯಿ, ನಾವು ಔಟ್ಸೈಡ್ ಎಲ್ಲ ಮಾಡಿದ್ರೆ 150 ಮಾಡ್ತೀವಿ. ಇಲ್ಲಿ ಎಕ್ಸಿಬಿಷನ್ ಆಫರ್ ಅಂತ 100 ರೂಪಾಯಿ ಕೊಡ್ತಿದ್ದೆ ಮೇಡಮ್, 400. ನಿಮ್ದು ಸ್ಟಾಲ್ ಏನಾದ್ರೂ ಇದೆಯಾ ಬೆಂಗಳೂರಲ್ಲಿ ಮೇಡಮ್? HMT ಎಸ್ಟೇಟ್ ಅಲ್ಲಿ ಇದೆ. HMT ಎಸ್ಟೇಟ್ ಮೇಡಮ್? ಯಾರಡಿ ವಿಲೇಜ್, ವೈಶಾಲ ಸರ್ಕಲ್. ಓಕೆ, ಬರೀ ಒಂದೇ ಅಂಗಡಿನ ಇರೋದು? ಹಾಂ, ಒಂದೇ ಅಂಗಡಿ. ಸಾಲು ಮರದ ತಿಮ್ಮಕ್ಕ ಫೋಟೋ ಯಾಕೆ ಹಾಕಿದ್ರು ಅಂದ್ರೆ ಮೇಡಮ್, ಇದು ನಮ್ದು ಎಕ್ಸೆಪ್ಟ್ ಬಾಲ್ ಪೆನ್. ನಮ್ದು ಏನ್ ಕಾನ್ಸೆಪ್ಟ್ ಅಂದ್ರೆ ಈಕೋ ಫ್ರೆಂಡ್ಲಿ ಕಾನ್ಸೆಪ್ಟ್, ಪರಿಸರ ಸ್ನೇಹಿ ಪುಸ್ತಕ. ಈ ಬುಕ್ ಮೇಲೆ ಎಲ್ಲಾ ಪೆನ್ ಯೂಸ್ ಮಾಡಬಹುದು, ಬಾಲ್ ಪೆನ್ ಯೂಸ್ ಮಾಡುವಾಗಿಲ್ಲ. ಈ ಬಾಲ್ ಪೆನ್ ಬಂದ್ಬಿಟ್ಟು ಈಕೋ ಫ್ರೆಂಡ್ಲಿ ಅಲ್ಲ, ಹಾಗಾಗಿ ಬಾಲ್ ಪೆನ್ ಯೂಸ್ ಮಾಡುವಾಗಿಲ್ಲ. ಸೊ ಹಾಗಾಗಿ ತಿಮ್ಮಕ್ಕ ಫೋಟೋ ಹಾಕೊಂಡಿದ್ವಿ. ಅವ್ರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ. ಸೂಪರ್ ಸರ್, ಥ್ಯಾಂಕ್ ಯು ಮೇಡಮ್. ನಿಮ್ಮ ಅಂಗಡಿ ಹೆಸರು ಏನಾದರೂ ಇದೆಯಾ, ಅಥವಾ ರೀರೈಟಬಲ್ ಬುಕ್ಸ್ ಅಂತ ಹಂಗೆ ಹಾಕೋದಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಕಾನ್ಸೆಪ್ಟ್, ಒಂದು ಇನಿಷಿಯೇಟಿವ್. ಚಿಕ್ಕ ಮಕ್ಕಳಿಗೆ ಎಸ್ಪೆಷಲಿ ಡ್ರಾಯಿಂಗ್ ಮಾಡೋದು, ಗೀಚೋದು, ಅದೆಲ್ಲ ಕಾಮನ್ ಆಗಿರುತ್ತೆ ಮನೇಲಿ. ಸೊ ಗೀಚಿದ್ರು ಬಟ್ಟೆ ತಗೊಂಡು ಒರೆಸ್ಬಿಡ್ಬೋದು. ಇವಾಗ ಪೇಂಟ್ ಎಲ್ಲ ಬರ್ತಾ ಇದೆಯಲ್ಲ, ಆ ಥರ ಒಂದು ಅದ್ಭುತವಾಗಿರುವಂಥ ಕಾನ್ಸೆಪ್ಟು. ಕನ್ನಡ, ಇಂಗ್ಲೀಷು, ಹಿಂದಿ, ಮ್ಯಾಥ್ಸು ಎಲ್ಲಾನು ಇದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅವರ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನಿಮ್ಮ ಮಕ್ಕಳಿಗೆ ಏನಾದರೂ ಬೇಕಾದ್ರೆ ಕಾಲ್ ಮಾಡಿ ಬುಕ್ಸ್ನ ತರಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ, ನಾನು ಕೂಡ ಬರೆದು ನೋಡಿದೆ. ಸ್ಕೆಚ್ ಪೆನ್ನು, ಬಾಲ್ ಪೆನ್ ಯೂಸ್ ಮಾಡ್ತೀರಾ, ಬೇರೆ ಯಾವ್ದ್ರಲ್ಲಾದರೂ ಬರೀಬೋದು, ಅಳಿಸ್ಬೋದು, ರಿಯೂಸೆಬಲ್ ಆಗಿದೆ, ರಿಯೂಸೆಬಲ್ ಬುಕ್ಸ್ ಇದೆಲ್ಲ. ಸೊ ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇದು ಪರಿಸರ ಸ್ನೇಹಿ ಪುಸ್ತಕ ಕೂಡ ಆಗಿದೆ. ಮ್ಯಾಜಿಕ್ ಬುಕ್, ಮ್ಯಾಜಿಕ್ ಟವಲ್ ನೋಡಿರ್ತೀರಾ, ಮ್ಯಾಜಿಕ್ ಅದು ಇದು ನೋಡಿರ್ತೀರಾ. ಸೊ ಇದೊಂಥರ ಮ್ಯಾಜಿಕ್ ಬುಕ್, ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್.